ಹಿಜಬ್ ಬಿಡೆವು ಕಾಲೇಜುಗಳಲ್ಲಿ ಇಂದು ಹಿಜಬ್ ಕೋಲಾಹಲ ಪರೀಕ್ಷೆ ಬರಿತಾರಾ ಇಲ್ವಾ ವಿದ್ಯಾರ್ಥಿನಿಯರು ಹಿಜಬ್ ಹಂಗಾಮ ಹಿಜಾಬ್ ಹಂಗಾಮ ಬಹಳ ಜೋರಾಗಿ ನಡೆಯತಾ ಇದೆ ಹಲವು ದಿನಗಳಿಂದಲೂ ಇವತ್ತು ಒಂದು ರೀತಿಯಾದಂತ ಒಂದು ಕಾಲೇಜಿನಲ್ಲಿ ಏನು ಆಗಿದೆ ಯಾವ ರೀತಿಯಾಗಿ ವಿದ್ಯಾರ್ಥಿನಿಯರು ಈಗ ಬರ್ತಾ ಇದ್ದಾರೆ ಕಾಲೇಜಿಗೆ ಅಂತ ನೋಡ್ತಾ ಹೋದ್ರೆ ಅನೇಕ ಕಾಲೇಜುಗಳ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ಮಾಡ್ತಾ ಇದೀವಿ ರಾಯಚೂರಿನ ಸರ್ಕಾರಿ ಪದವಿ ಕಾಲೇಜು ಖಾಲಿ ಖಾಲಿ ಇದೆ ನಿನ್ನೆ 4 ಜನ ಹಾಜರಾಗಿದ್ರು ಆದ್ರೆ ಇವತ್ತು ಮಾತ್ರ ಒಬ್ಬಳೇ ಒಬ್ಬ ವಿದ್ಯಾರ್ಥಿನಿ हाजर आगे कॉलेज के नूरारु विद्यार्थी गैर इंत सदर्भार्थी हाजर कॉलेज हिजब विचार यहा रीतिया परिणाम बीर अब गमन कॉर्ट आदेश के विद्यार्थी कायता कड़म गलाटे अवंत भय मलोदूर पेरेन्स हिंदे हाँ कॉलेज न्यूज 18 ग्रउंड रिपोर्ट कोरोना दिन शाला कॉलेज बंद आरंभ ಆದರೆ ಹಿಜಬ್ ಗಲಾಟೆಯಿಂದ ಮತ್ತೆ ಈಗ ಕಂಟಕ ಶುರುವಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಈ ಒಂದು ಗಲಾಟೆ ಕಂಟಕ ಆಗ್ತಾ ಇದೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂತ ಒಂದು ಆತಂಕ ವಿದ್ಯಾರ್ಥಿಗಳಲ್ಲೂ ಇದೆ ಪೋಷಕರಲ್ಲೂ ಇದೆ ಒಂದಕಡೆ ಈ ಕೊರೋನಾದಿಂದಾಗಿ ಸಾಕಷ್ಟು ಪ್ರಾಬ್ಲಮ್ ಆಗಿರೋದನ್ನ ನಾವು ಗಮನಿಸುತ್ತಾ ಇದೀವಿ ಆಫ್ಲೈನ್ ಕ್ಲಾಸ್ಗಳೇ ಇಲ್ಲದಂತ ಸಿಚುಯೇಷನ್ ಇತ್ತು ಆದರೆ ಆಫ್ಲೈನ್ ಕ್ಲಾಸ್ಗಳ ಆರಂಭ ಆದಮೇಲೆ ಈ ಗಲಾಟೆ ಶುರುವಾಗಿದೆ ವಿದ್ಯಾರ್ಥಿಗಳು ಬರೋದಿಕ್ಕೂ ಹಿಂದೆ ಮುಂದೆ ನೋಡಬೇಕಾದಂತ ಪರಿಸ್ಥಿತಿ ಇದೆ ಮುಂದೆ ಏನಾಗುತ್ತೋ ಏನೋ ಕಾಲೇಜುಗಳಲ್ಲಿ ಯಾವ ರೀತಿ ಗಲಾಟೆ ಆಗುತ್ತೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗುತ್ತೋ ಅನ್ನುವಂತ ಆತಂಕ ವಿದ್ಯಾರ್ಥಿಗಳಲ್ಲೂ ಇದೆ ಪೋಷಕರಲ್ಲೂ ಇದೆ ಆದರೆ ಆಲ್ರೆಡಿ ಈಗಾಗಲೇ ಶಿಕ್ಷಣ ಸಚಿವರಾಗಿರಬಹುದು ಅಥವಾ ಈ ಒಂದು ಶಿಕ್ಷಣ ಇಲಾಖೆ ಸಾಕಷ್ಟು ಅವರಿಗೆ ಧೈರ್ಯ ತುಂಬುವಂತಹವನ್ನ ಕೆಲಸವನ್ನ ಮಾಡುತ್ತಾ ಇದೆ ಹೈಕೋರ್ಟ್ ಕೂಡ ಇದೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸೆಕ್ಯೂರಿಟಿಯನ್ನು ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ ಆದರೂ ಕೂಡ ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜಿಗೆ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ನಮ್ಮದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಇದರಲ್ಲಿ ಒಟ್ಟು 559 ವಿದ್ಯಾರ್ಥಿನಿಯರು ಇದ್ದಾರೆ ಈಗ ಕೋರ್ಟ್ ಇಂದ ಮಧ್ಯಂತರ ಆದೇಶ ಬಂದಿರೋದ್ರಿಂದ ನಿನ್ನೆಯಿಂದ ಕಾಲೇಜಿಗೆ ವಿದ್ಯಾರ್ಥಿಗಳು ಬರತಕ್ಕಂತ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಆಗಿರೋದ್ರಿಂದ ವಿದ್ಯಾರ್ಥಿನಿಯರಿಗೂ ಕೂಡ ಬಹಳಷ್ಟು ಶೈಕ್ಷಣಿಕವಾಗಿ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದನ್ನ ಆದಷ್ಟು ಬೇಗ ಏನಿದೆ ಇತ್ಯರ್ಥಪಡಿಸಲಿಕ್ಕೆ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿನಿಯರು ಬಂದಿಲ್ಲ ನಮ್ಮ ಅಧ್ಯಾಪಕರೆಲ್ಲ ಮಿತ್ರರೆಲ್ಲ ಬಂದಿದ್ದಾರೆ ಬಟ್ ವಿದ್ಯಾರ್ಥಿನಿಯರು ಬಂದಿರೋದ್ರಿಂದ ಹಾಗಾಗಿ ಸ್ವಲ್ಪ ಕ್ಲಾಸ್ ಅಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ಎಷ್ಟು ದಿನ ಆಗ್ತಾ ಇದೆ ನಿನ್ನೆಯಿಂದ ಆಗ್ತಾ ಇದೆ ಪರೀಕ್ಷೆಗಳು ಹತ್ರ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗ್ತಾ ಇದೆ ಇವತ್ತಿಂದ ಎಕ್ಸಾಮ್ ಫೀಸ್ ಕೂಡ ತುಂಬತಕ್ಕಂತ ವಿಶ್ವವಿದ್ಯಾಲಯ ಆದೇಶ ಬಂದಿದೆ ಹಾಗಾಗಿ ಅದು ಕೂಡ ತೊಂದರೆ ಆಗುತ್ತೆ ವಿದ್ಯಾರ್ಥಿನಿಯರಿಗೆ ಏನು ಮಧ್ಯಂತರ ಆದೇಶ ಏನಿದೆ ಅದಕ್ಕೆ ನಾವೆಲ್ಲರೂ ಗೌರವವನ್ನು ಕೊಟ್ಟು ಎಲ್ಲರೂ ಕಾಲೇಜಿಗೆ ಬಂದು ನಮ್ಮ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವೆಲ್ಲರೂ ಕಾಲೇಜಿಗೆ ಬಂದು ನಮ್ಮ ತಮ್ಮ ಏಳಿಗೆಯನ್ನು ತಾವೆಲ್ಲರೂ ಒಳ್ಳೆ ರೀತಿಯಿಂದ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬಯಸ್ತೇನೆ ಕಾಲೇಜುಗಳಲ್ಲಿ ಕ್ಲಾಸಸ್ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಖಾಲಿ ಖಾಲಿ ಆಗಿದೆ ಅಲ್ಲಿನ ಆತಂಕ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೋಗಾರ್ ಗ್ರೌಂಡ್ ರಿಪೋರ್ಟ್ ಮೂಲಕ ನೋಡೋಣ ರಾಜ್ಯದಲ್ಲಿ ನಡೆಯುತ್ತಿರುವ ಹಿಜಬ್ ವಿವಾದದ ಬೆನ್ನಲ್ಲೇ ಇದೀಗ ಶಾಲೆಗಳತ್ತ ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇಲ್ಲ ರಾಯಚೂರಿನ ಸರ್ಕಾರಿ ಬಾಲಕಿಯರ ಪದವಿ ಕಾಲೇಜಿನಲ್ಲಿ ನಾವು ಇವತ್ತಿದ್ದೀವಿ ನಿಮಗೆ ಈಗ ಕಾಣಿಸ್ತಾ ಇರಬಹುದು ಇದು ಶಿಕ್ಷಣ ಇಲಾಖೆಯಲ್ಲಿ ಬರತಕ್ಕಂತ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿ ಸರಿಸುಮಾರು ಏನಂದ್ರೆ ಬಿಎ ಬಿಎಸ್ಸಿ ಮತ್ತು ಬಿಕಾಂ ವಿದ್ಯಾರ್ಥಿನಿಯರು ನೂರಾರು ವಿದ್ಯಾರ್ಥಿನಿಯರು ಇದ್ದಾರೆ ಈ ವಿದ್ಯಾರ್ಥಿನಿಯರು ನಿನ್ನೆಯಿಂದ ಯಾರು ಕೂಡ ಕಾಲೇಜಿಗೆ ಬರ್ತಾ ಇಲ್ಲ ಹಾಗಾಗಿ ಈ ಕಾಲೇಜು ಬಿಕೋ ಅಂತ ಇದೆ ನಿಮಗೀಗ ಕಾಣಿಸ್ತಾ ಇರಬಹುದು ತರಗತಿಗಳು ಓಪನ್ ಆಗಿದವೆ ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾರು ಕಾಣಿಸ್ತಾ ಇಲ್ಲ ಹೀಗಾಗಿ ಇವತ್ತು ಶಾಲೆ ಕಾಲೇಜುಗಳು ಇವತ್ತು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಬಿಕೋ ಅಂತ ಇರತಕ್ಕಂತದ್ದು ನಿಮಗೀಗ ಕಾಣಿಸ್ತಾ ಇರಬಹುದು ಇದರಿಂದ ಇವತ್ತು ಹಿಜಬ್ ವಿವಾದ ಏನಿದೆ ಇದರಿಂದ ಮಧ್ಯಂತರದ ಆದೇಶ ಏನು ಬಂದಿದೆ ಹಿಜಬ್ ಅನ್ನು ಧರಿಸಿ ಆಗಲಿ ಕೇಸರಿ ಶಾಲನ್ನು ಧರಿಸಿ ಆಗಲಿ ಯಾರು ಕೂಡ ಶಾಲಾ ಕಾಲೇಜುಗಳಿಗೆ ಬರಬಾರದು ಅಂತಕ್ಕಂತ ಏನು ಮಧ್ಯಂತರ ಆದೇಶ ಬಂದಿದೆ ಕೋರ್ಟ್ ಇದು ಆ ಆದೇಶ ಬಂದ ಬಳಿಕ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆಯೂ ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಗಲಾಟೆಗಳು ಆಗಿತ್ತು ಹಲವು ವಿದ್ಯಾರ್ಥಿನಿಯರು ಹಿಜಬ್ ನಮಗೆ ರೈಟ್ಸ್ ಹಿಜಬ್ ನಮಗೆ ಬೇಕೇ ಬೇಕು ಹಾಗಾಗಿ ಹಿಜಬ್ ಧರಿಸದೆ ನಾವು ಕಾಲೇಜಿಗೆ ಬರೋದಿಲ್ಲ ಅಂತಕ್ಕಂತಹ ಒಂದು ಏನು ಘೋಷಣೆಗಳನ್ನು ಕೂಗಿದ್ರು ಆ ಬೆನ್ನಲ್ಲೇ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇರತಕ್ಕಂತ ನಗರದಲ್ಲಿ ಇರತಕ್ಕಂತ ಬಹುತೇಕ ಕಾಲೇಜುಗಳು ಇವತ್ತು ಬಿಕೋ ಅಂತ ಇದಾವೆ ಯಾವ ವಿದ್ಯಾರ್ಥಿನಿಯರು ಕೂಡ ಕಾಲೇಜಿನಂತ ಮುಖ ಮಾಡ್ತಾ ಇಲ್ಲ ಕೇವಲ ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲ ಇತರೆ ಧರ್ಮದ ವಿದ್ಯಾರ್ಥಿನಿಯರು ಕೂಡ ಕಾಲೇಜಿನತ್ತ ಮುಖ ಮಾಡ್ತಾ ಇಲ್ಲ ಯಾಕಂತ ಕೇಳಿದ್ರೆ ಏನಾದರೂ ಅನಾಹುತಗಳಾಗಬಹುದು ಅಂತಕ್ಕಂತಹ ನಿಟ್ಟಿನಿಂದ ಆಗಿರಬಹುದು ಅಥವಾ ಇನ್ನಿತರ ವಿಚಾರಗಳಿಂದ ಆಗಿರಬಹುದು ಇವತ್ತು ಕಾಲೇಜಿನ ಕಡೆ ವಿದ್ಯಾರ್ಥಿನಿಯರು ಮುಖ ಮಾಡ್ತಾ ಇಲ್ಲ ಕೇವಲ ಒಬ್ಬೇ ಒಬ್ಬ ವಿದ್ಯಾರ್ಥಿನಿ ಇವತ್ತು ಈ ಒಂದು ಮಹಿಳಾ ಕಾಲೇಜಿಗೆ ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಅವ್ರಿಗೆ ಯಾವ ರೀತಿಯಾದಂಥ ತೊಂದರೆ ಆಗ್ತಾ ಇದೆ ಎಲ್ಲಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ಮೇಡಮ್ ಎಲ್ಲಿಂದ ಬಂದಿದ್ದೀರಿ ನೀವು
ದೂರದಿಂದ ಒಂದು 50 ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿಂದ ಬಂದಿದ್ದೀನಿ ಈ ತರನೇ ಆದ್ರೆ ನನಗೆ ಎಜುಕೇಶನ್ ಗೆ ತುಂಬಾ ತೊಂದರೆ ಆಗುತ್ತೆ ನಾನು ನಿನ್ನೆನೇ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ನಿನ್ನೆ ಒಂದಿನ ಬಂದಿರಲಿಲ್ಲ ಇವತ್ತಿಂದ ಬಂದಿದ್ರೆ ಯಾರು ಇಲ್ಲ ನೀವು ಏನು ಏನು ಓದ್ತಾ ಇದ್ದೀರಾ ನೀವು ನಾನು ಬಿಎ ಫಸ್ಟ್ ಇಯರ್ ಓದ್ತಿದ್ದೀನಿ ಓಕೆ ಏನಿದು ಇಜ್ಜಬ್ ಗಲಾಟೆಯಿಂದ ನಿಮಗೆ ತೊಂದರೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ನಿಮಗೆ ತೊಂದರೆ ಆಗ್ತಿದೆ ಎಕ್ಸಾಮ್ ಮುಂದಕೋದು ಈಗ ಇನ್ನ ಕಂಪ್ಲೀಟ್ ಆಗಿಲ್ಲ ಸಿಲೆಬಸ್ ಎಲ್ಲ ಈ ತರನೇ ಆದ್ರೆ ನಮ್ಮ ಎಜುಕೇಶನ್ ಗೆ ತುಂಬಾ ಪೆಟ್ಟು ಬೀಳುತ್ತೆ ಈಗ ಸಿಲೆಬಸ್ ಏನಾನ ಮುಗಿದಿದಾವ ಮುಗಿದಿದಾವೆ ಇನ್ನನು ಒಂದೊಂದು ಸಬ್ಜೆಕ್ಟ್ ಚಾಲ್ವೆ ಮಾಡಿಲ್ಲ ಈಗ ಆದ್ರೆ ನಮ್ಮ ಭವಿಷ್ಯಕ್ಕೆ ಏನು ಹೇಳ್ತೀರಮ್ಮ ಇದಕ್ಕೆ ನೀವು ಸರ್ಕಾರಕ್ಕಾಗಿರಲಿ ಅಥವಾ ಆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲರ ಸಮಾನವಾಗಿರಬೇಕು ಅವ್ರಿಗೂ ಅಂದರೆ ಕಾಲೇಜ್ ಅಂದರೆ ಎಲ್ಲ ಸಮಾನತೆ ಅಲ್ಲ ಇಲ್ಲಿ ಬಂದಮೇಗೆ ಯಾರೂ ಅಲ್ಲ ಎಲ್ಲರೂ ಒಂದೇ ಹಂಗಾದರೆ ಇಲ್ಲಿ ಬಂದಮೇಗೆ ಅವರು ಎಲ್ಲರ ಜೊತೆನೂ ಎಲ್ಲ ಬೆರಿಬೇಕು ಯೂನಿಫಾರ್ಮ್ ಅವು ಎಲ್ಲ ಹಾಕೊಂಡು ಬಂದು ಇದು ವಿದ್ಯಾರ್ಥಿನಿ ವ್ಯಕ್ತಪಡಿಸಿರತಕ್ಕಂತಹ ಒಂದು ಮಾತು ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ 18 ಕನ್ನಡ ಅವರ ಮಾತಲ್ಲೇ ಗೊತ್ತಾಗುತ್ತೆ ವಿದ್ಯಾರ್ಥಿಯ ಆತಂಕ ಯಾವ ರೀತಿಯಾಗಿದೆ ಅಂತ ವಿದ್ಯಾರ್ಥಿ ಹೇಳ್ತಾ ಇದ್ರು ನಮ್ಮ ಭವಿಷ್ಯ ಏನು ಇನ್ನು ಕೆಲವು ಸಬ್ಜೆಕ್ಟ್ ಅಲ್ಲಿ ಇನ್ನೂ ಕೂಡ ಸ್ಟಾರ್ಟೇ ಆಗಿಲ್ಲ ಸಿಲೆಬಸ್ ಸ್ಟಾರ್ಟ್ ಆಗಿಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನುವಂತಹ ಮಾತನ್ನ ವಿದ್ಯಾರ್ಥಿನಿ ಹೇಳ್ತಾ ಇದ್ರು ಒಬ್ಬರೇ ಒಬ್ಬರು ವಿದ್ಯಾರ್ಥಿ ಬಂದಿದ್ದಾರೆ ನಿನ್ನೆ ನಾನು ಬಂದಿಲ್ಲ ಇವತ್ತು ಬರೋಣ ಅಂತ ಬಂದ್ರೆ ಯಾರೂ ಇಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜೇ ಅಲ್ಲಿ ಸ್ಟಾರ್ಟ್ ಆಗದ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಯಾರು ಕೂಡ ಬರ್ತಾ ಇಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಎಲ್ಲರೂ ಗಮನವನ್ನು ವಹಿಸಬೇಕಾಗುತ್ತೆ ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಈಗ ಆ ಕಾಲೇಜಿಗೆ ಬಂದಂತಹ ಒಬ್ಬರೇ ಒಬ್ಬರು ವಿದ್ಯಾರ್ಥಿನಿ ಆಗಿರುವಂತಹ ಗೌರಮ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಗೌರಮ್ ಅವರೇ ನಮಸ್ತೆ ನೀವು ಒಬ್ಬರೇ ಬಂದಿರೋದಾ ಇವತ್ತು ಕ್ಲಾಸ್ಗೆ ಓಕೆ ಈಗ ಟೀಚರ್ಸ್ ಹತ್ರ ಯಾರಾದ್ರೂ ಕೇಳಿದ್ರಾ ನೀವು ಏನು ಹೇಗೆ ಪಾಠ ಮಾಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಮೇಡಮ್ ಅವ್ರೇನಂತಾರ ವಿದ್ಯಾರ್ಥಿಗಳು ಬಂದ್ರೆ ಎಲ್ಲ ಲೆಕ್ಚರ್ಸ್ ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದ್ರೆ ಪಾಠ ಶುರು ಮಾಡ್ತೀವಿ ನಾವು ಅವರೇ ಬರಬಹುದು ಅಂತ ಈ ತರ ಆಗಿದ್ರಿಂದ ಯಾರು ವಿದ್ಯಾರ್ಥಿಗಳು ಕಾಲೇಜಿಗೆ ಬರಂತೇ ಬರಬೇಕು ನೀವ್ ಎಷ್ಟು ದೂರದಿಂದ ಕಾಲೇಜಿಗೆ ಬರ್ತಿದ್ದೀರಿ ನಾನು 50 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಿನ್ನೆ ಬಂದಿದ್ರ ನೀವು ಬಂದಿರ್ಲಿಲ್ಲ ಮ್ಯಾಮ್ ನಾನು ಇವತ್ತ ಬಂದಿದ್ದು ನಿನ್ನೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಮ್ಯಾಮ್ ನಾನು ನಿನ್ನೆ ಬಂದಿರ್ಲಿಲ್ಲ ಇವತ್ತ ಬಂದಿದ್ದು ಇವತ್ತು ನೋಡಿದ್ರೆ ಯಾರು ಇರ್ಲಿಲ್ಲ ನಿಮ್ಗೂ ಟೆನ್ಷನ್ ಆಗ್ತಾ ಇದೆಯಾ ಏನಪ್ಪ ಹೀಗಾದ್ರೆ ಏನು ಅಂತ ಹೇಳಿ ಆತಂಕದಲ್ಲೇ ಬಂದ್ರ ಪರವಾಗಿಲ್ಲ ಧೈರ್ಯ ಇದೆ ನನ್ಗೆ ಏನು ಆಗೋದಿಲ್ಲ ಅನ್ನುವಂತಹ ಒಂದ್ ನಿಟ್ಟಿನಲ್ಲಿ ಬಂದ್ರ ಹೇಗೆ ಭಯ ಏನ್ ಇರ್ಲಿಲ್ಲ ಮ್ಯಾಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತವ ಅಂತ ಹೇಳಿ ಬಂದಿದ್ದೆ ಓಕೆ ಓಕೆ ಥ್ಯಾಂಕ್ ಯು ಗೌರಮ್ಮ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ